हाय फ्रेंड्स वेलकम टू डिजिटल टेक नानु मधु इवत्तिन वीडियोदल्ली नानु मैक्रोवेव ओवन बग्गे तिळिसिकोडुत्तीनि ई मैक्रोवेव ओवनल्ली मूरु तर बरुत्ते ओंदु सोलो इन्नोंदु ग्रिल इन्नोंदु कन्वेंशन अंत ईग सोलो एनंद्रे नावु हीटिंग मत्ते री हीटिंग पर्पस् यूस माड्तीवि ग्रिल अल्ली हीटिंग मत्ते ग्रिल पर्पस् यूस माड्तीवि अदे ओंदु कन्वेंशन अल्ली हीटिंग मत्ते कुकिंग मत्ते बेकिंग एल्ल ऐटम तो माड्कोबहुदु ईग फस्ट आफ् आल ईग मैक्रोवेव ओवनल्ली ना एनेनल्ली यूस आगुत्ते एनक्केल्ल यूस माड्तीवि अंद्रे ಈಗ ಕಾಮನಾಗಿ ಮೇಜರಾಗಿ ಯೂಸ್ ಮಾಡೋದು ಹೀಟಿಂಗ್ ಪರ್ಪಸ್ ಮತ್ತು ರೀಹೀಟಿಂಗ್ ಪರ್ಪಸ್ಸಲ್ಲಿ ಅದರಲ್ಲಿ ಎಕ್ಸಾಂಪಲ್ ಆಗಿ ಅಂದರೆ ಈಗ ಕಾಮನಾಗಿ ಮನೆಯಲ್ಲಿ ಏನಾದರೂ ರೈಸ್ ಇರುತ್ತೆ ಉಳಿದಿರೋ ರೈಸ್ ಇರುತ್ತೆ ಅದನ್ನು ನಾವು ಗ್ಯಾಸ್ ಒಲೆ ಮೇಲೆಲ್ಲ ಬಿಸಿ ಮಾಡೋದಕ್ಕಾಗೋದಿಲ್ಲ ಅದನ್ನು ನಾವು ಮೈಕ್ರೋವೇವ್ನಲ್ಲಿ ನಾವು ಬಿಸಿ ಮಾಡ್ಕೋಬೋದು ಈಸಿಯಾಗಿ ದೆನ್ ಈಗ ಫ್ರಿಡ್ಜಲ್ಲಿ ಏನಾದರೂ ಇಟ್ಟಿರ್ತೀರ ತುಂಬ ಕೋಲ್ಡ್ ಆಗಿರುತ್ತೆ ಅದನ್ನು ನೀವು ಹೀಟ್ ಮಾಡ್ಕೋಬೋದು ಡಿಫ್ರೆಶ್ ಅಂತ ಹೇಳ್ತೀವಿ ಜೊತೆಗೆ ಈಗ ಏನಾದರೂ ಕಾಳು ಕಡಲೆ ಬೀಜ ಆಗಿರ್ಬೋದು ಬೇರೆ ಒಂದು ಕಾಳು ಇತ್ತು ಅಂದರೆ ಅದನ್ನ ನೀವು ಹೀಟ್ ಮಾಡ್ಕೋಬೋದು ವಿತಿನ್ 30 ಸೆಕೆಂಡ್ 1 ಮಿನಿಟಲ್ಲೇ ನಿಮ್ಮ ಕಡಲೆ ಬೀಜ ಎಲ್ಲ ನಿಮಗೆ ಉರಿಯುತ್ತೆ ದೆನ್ ಆಮೇಲೆ ಈಗ ವೆಜಿಟೇಬಲ್ಸ್ ಇರುತ್ತೆ ಆಲೂಗಡ್ಡೆ ಪೊಟೊಟೊ ಏನೇ ಒಂದು ತರಕಾರಿ ಆಗಿರ್ಬೋದು ನಾವು ನಾರ್ಮಲಾಗಿ ಬೇಯಿಸಬೇಕು ಅಂದರೆ ನಿಮಗೆ 5-10 ಮಿನಿಟ್ಸ್ ಅಂತೂ ಬೇಕು ಕುಕ್ಕರಲ್ಲಿ ಮೈಕ್ರೋವೇವ್ನಲ್ಲಿ ನಿಮಗೆ 1 ಮಿನಿಟ್ 2 ಮಿನಿಟ್ಸಲ್ಲಿ ಅದು ಕಂಪ್ಲೀಟ್ ಬೆಂದೇ ಹೋಗುತ್ತೆ ಮೈಕ್ರೋವೇವ್ನಲ್ಲಿ ಮತ್ತು ಈಗ ಸಾಂಬಾರು ಪುಡಿ ರೆಡಿ ಮಾಡೋಕ್ಕೆ ಮಸಾಲ ಪುಡಿ ರೆಡಿ ಮಾಡೋದಕ್ಕೆ ಕೆಲವೊಂದು ಏನೇನು ಐಟಮ್ಸ್ ಬರುತ್ತೋ ಅದನ್ನೆಲ್ಲ ನಾರ್ಮಲಾಗಿ ನೀವು ಮೈಕ್ರೋವೇವ್ನಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಮೇನ್ ಗ್ರಿಲ್ ಪರ್ಪಸ್ಸಲ್ಲಿ ಅಂದರೆ ರೋಸ್ಟೆಡ್ ಟೋಸ್ಟೆಡ್ ಆಗಿರ್ಬೋದು ತಂದೂರಿ ಚಿಕನ್ ಐಟಮ್ಸು ಅದೆಲ್ಲ ಮಾಡ್ಕೋಬೋದು ಈಗ ಮೈಕ್ರೋವೇವ್ನಲ್ಲಿ 20 ಲೀಟರ್ದೇ ಸ್ಟಾರ್ಟ್ ಆಗುತ್ತೆ 20 ಲೀಟರು 23 ಲೀಟರು 25 ಲೀಟರ್ಸು ಮತ್ತು 30 ಲೀಟರ್ಸ್ 32 ಲೀಟರ್ಸ್ವರೆಗೂ ಬರುತ್ತೆ ಮೈಕ್ರೋವೇವ್ಸಲ್ಲಿ ಅದರಲ್ಲಿ ತುಂಬ ಬ್ರ್ಯಾಂಡ್ಸ್ ಇದೆ LG IFB ಸ್ಯಾಮ್ಸಂಗ್ ಪ್ಯಾನಸೋನಿಕ್ ಎಲ್ಲ ಮೇಜರ್ ಬ್ರ್ಯಾಂಡ್ಸು ಮೈಕ್ರೋವೇವ್ಸಲ್ಲಿ ಅದರದೆಲ್ಲ ನಿಮಗೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಸ್ಪೆಸಿಫಿಕೇಷನ್ ಬರುತ್ತೆ ಅಂತ ಇವತ್ತು ಏನಂದರೆ ನಾನು ಮೈಕ್ರೋವೇವ್ನಲ್ಲಿ ಜಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ ಅಷ್ಟೆ ಈಗ ಮೈಕ್ರೋವೇವ್ನಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಇಂಡಿಯನ್ ರೆಸಿಪ್ಷನ್ ಮಾಡ್ಬೋದು ಅದರಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಈಗ ಟೇಸ್ಟ್ ಆಫ್ ಇಂಡಿಯಾ ಅಂತ ಇದೆ ಅಂದರೆ ಇದೇನಿದೆ ಟೊಮೊಟೊ ಸೂಪ್ ಅಂತ ಅದನ್ನು ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇಡ್ಲಿ ಬರುತ್ತೆ ಇಡ್ಲಿನೂ ಕೂಡ ಮಾಡ್ಕೋಬೋದು ಇನ್ನೊಂದು ರವೆ ಅಡ್ಡೋಕ್ಕೆ ಅಂತ ಬರುತ್ತೆ ನೆಕ್ಸ್ಟ್ ಪಿಜ್ಜಾ ಕೂಡ ಮಾಡ್ಕೋಬೋದು ಅದೆಲ್ಲ ನಿಮ್ಗೆ ಯಾವ ಥರ ಮಾಡೋದು ಅಂತ ಇಂಗ್ರೀಡಿಯೆಂಟ್ಸು ಕೂಡ ಕೊಡ್ತಾರೆ ನೆಕ್ಸ್ಟ್ ಪನ್ನೀರ್ ಕೂಡ ಮಾಡ್ಕೋಬೋದು ಇನ್ನೊಂದು ಗೋಬಿ ಕೂಡ ಮಾಡ್ಕೋಬೋದು ನೆಕ್ಸ್ಟು ಡುಮ್ಮಾಲ ಅಂತ ಇರುತ್ತೆ ಮತ್ತು ಫಿಶ್ ಕರಿ ಇರುತ್ತೆ ನಾನ್ ವೆಜ್ ಐಟಮು ನೆಕ್ಸ್ಟು ವೆಜಿಟೇಬಲ್ ಪಲಾವ್ ಕೂಡ ಮಾಡ್ಕೋಬೋದು ಇಂಡಿಯನ್ ಮೀಲ್ಸ್ ಇದು ಬಟರ್ ಚಿಕನ್ನು ಅದು ಯಾವ ಥರ ಯೂಸ್ ಮಾಡೋದಂತ ನಿಮಗೆ ಇಂಗ್ರೀಡಿಯೆಂಟ್ಸು ಕೂಡ ಕೊಟ್ಟಿರ್ತಾರೆ ಅದು ಮೆಥಡು ಕೂಡ ಕೊಟ್ಟಿರ್ತಾರೆ ಯಾವ ಥರ ಯೂಸ್ ಮಾಡೋಂಥ ಮೈಕ್ರೋವೇವ್ನಲ್ಲಿ ನೆಕ್ಸ್ಟ್ ಇದು ಟೇಸ್ಟ್ ಆಫ್ ಇಂಡಿಯಾ ಅಂತ ಇದು ಥೈ ರೆಡ್ ಕರಿ ಅಂತ ಬರುತ್ತೆ ಇದು ಹಾಟ್ ಗಾರ್ಲಿಕ್ ಚಿಕನ್ ಅಂತ ಬರುತ್ತೆ ನೆಕ್ಸ್ಟ್ ಪನ್ನೀರ್ ಟಿಕ್ಕಾ ಮಾಡ್ಕೋಬೋದು ಮತ್ತು ತಂದೂರಿ ಚಿಕನ್ನು ಇದನ್ನು ಏನಂದ್ರೆ ಮತ್ತು ತಂದೂರಿ ಚಿಕನ್ನ ನೀವು ಮೈಕ್ರೋವೇವ್ನಲ್ಲಿ ತುಂಬ ಜನ ಜಾಸ್ತಿ ಯೂಸ್ ಮಾಡ್ತಾರೆ ಏನಕ್ಕಂದರೆ ಇದರಲ್ಲಿ ಗ್ರಿಲ್ಲಿಂಗ್ ಪರ್ಪಸ್ ಈಸಿ ಆಗುತ್ತೆ ಇದೇನು ತವ ಬರುತ್ತೆ ಈ ತವ ಕೆಳಗಡೆ ಇದು ಗ್ರಿಲ್ಲಿಂಗ್ದು 2 ಬರುತ್ತೆ ಜಸ್ಟ್ ಇದ್ರ ಮೇಲೆ ಇಟ್ಬಿಟ್ಟು ಅದು ರೊಟೇಟ್ ಆಗುತ್ತೆ ಅಂದರೆ ನಾವೇನೇ ಒಂದು ಈಗ ಚಿಕನ್ ಇದ್ರ ಮೇಲೆ ಇಟ್ಟರೆ ಜಸ್ಟ್ ನಿಮಗೆ ವಿತಿನ್ 10-15 ಮಿನಿಟ್ಸಲ್ಲೇ ನಿಮಗೆ ಅದು ರೊಟೇಟ್ ಆಗೋದ್ರಿಂದ ಗ್ರಿಲ್ಲಿಂಗ್ ಆಗುತ್ತೆ ತಂದೂರಿ ಚಿಕನ್ ಆಗಿರ್ಬೋದು ಇದ್ರ ಜೊತೆಗೆ ನೀವು ನಾಟ್ ಓನ್ಲಿ ಚಿಕನ್ ಮೆಕ್ಕೆಜೋಳ ಆಗಿರ್ಬೋದು ಅದನ್ನೆಲ್ಲ ನೀವು ಇದನ್ನು ಈಟ್ ಮಾಡ್ಕೋಬೋದು ಇನ್ನು ಮೇಜರ್ ಅಂದರೆ ಈಗ ಬೇಕರಿ ಐಟಮ್ಸ್ ಬರುತ್ತೆ ಬೇಕಿಂಗ್ ಐಟಮ್ಸ್ ಕೇಕ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಬಿಸ್ಕೆಟ್ ಇದೆಲ್ಲ ಬೇಕಿಂಗ್ ಐಟಮ್ಸ್ ಯೂಸ್ ಮಾಡ್ತೀವಿ ಅದು ಕೂಡ ಮೈಕ್ರೋನಲ್ಲಿ ತುಂಬ ಯೂಸ್ ಆಗುತ್ತೆ ಮೇನ್ ಯೂಸ್ ಆಗೋದು ಹಂಗೆ ಫಾಸ್ಟ್ ಕುಕಿಂಗಲ್ಲಿ ಫಾಸ್ಟ್ ಕುಕಿಂಗ್ ಪರ್ಪಸ್ಸಲ್ಲಿ ಈಗ ಗ್ರಿಲ್ ಆಗಿರ್ಬೋದು ಮೈಕ್ರೋವೇವ್ನಲ್ಲಿ ಇಲ್ಲ ಇದೆ ನೋಡಿ ಬ್ರೆಡ್ ಸ್ನ್ಯಾಕ್ ಅಂತ ಮತ್ತು ರೀಹೀಟಿಂಗ್ ಪರ್ಪಸ್ಸಲ್ಲಿ ಮತ್ತು ಬಿವರೇಜ್ ಅಂತ ಬರುತ್ತೆ ಮತ್ತು ಸಫಲ್ ವೆಜ್ ಅಂತ ರೈಸ್ ಡಿಶಸ್ ಬರುತ್ತೆ ಅಂದರೆ ನೀವು ಪಲಾವ್ ಈಗ ಟೊಮೊಟೊ ಬಾತ್ ಈ ಥರ ಎಲ್ಲ ಮಾಡ್ಕೋಬೋದು ಮತ್ತು ತಂದೂರಿ ಅದೆಲ್ಲ ಬರುತ್ತೆ ನಿಮಗೆ ಟೈಮಿಂಗ್ಸು ಕೂಡ ಇರುತ್ತೆ ಎಷ್ಟು ನಿಮಿಷ ಎಲ್ಲನ ಮತ್ತು ಗ್ರಿಲ್ಲು ಕನ್ವೆನ್ಷನ್ನು ಇದೆಲ್ಲ ಇರುತ್ತೆ ವೆಯ್ಟ್ ಡೀಪ್ ರೋಸ್ಟ್ ಎಲ್ಲ ಇರುತ್ತೆ ಮತ್ತು ನಿಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಮಾಡ್ಕೋಬೋದು ಇಲ್ಲೂ ಕೂಡ ಇರುತ್ತೆ ಚಾಯ್ ಕಾಫಿ ಜೀರ್ ವಾಟರ್ ಸೋಲೆ ಕಡೆ ಅಂದರೆ ನಿಮಗೆ ಕಾಫಿನೂ ಕೂಡ ಮಾಡ್ಕೋಬೋದು